ಕೆಪಿಸಿಸಿ ಇಂದ ಕೂಡ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು. ಏನಂದ್ರೆ ಕೆಪಿಸಿಸಿ ವತಿಯಿಂದ ಕೆಎಸ್ಆರ್ಟಿಸಿಗೆ 1 ಕೋಟಿ ರೂಪಾಯಿ ದೇಣಿಗೆ ಕೊಡ್ತೀವಿ. ಯಾಕೆ? ವಲಸೆ ಕಾರ್ಮಿಕರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಿ, ಉಚಿತ ಬಸ್ ಪ್ರಯಾಣಕ್ಕಾಗಿ ಕೆಎಸ್ಆರ್ಟಿಸಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯವರು 1 ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ದುಡ್ಡು ಕೊಡೋದಕ್ಕೆ ಸಿದ್ಧ ಅಂತ ಕೆಎಸ್ಆರ್ಟಿಸಿ ಎಂಡಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಕೆಪಿಸಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೆಗೆದುಕೊಂಡಿರತಕ್ಕಂಥ ಒಂದು ನಿರ್ಧಾರ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಇನ್ಫ್ಯಾಕ್ಟ್ ಇದಕ್ಕೆಲ್ಲ ಬಂದಿದ್ದರು, ಇಲ್ಲಿ ಮೆಜೆಸ್ಟಿಕ್ಗೆಲ್ಲ ಬಂದು ಜನರ ಜೊತೆ ಕೂತ್ಕೊಂಡು ಅವ್ರ ಕಷ್ಟ ಸುಖವನ್ನು ಕೇಳಿ ಹೋಗಿದ್ರು. ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದೆ ಕೆಪಿಸಿಸಿ. 1 ಕೋಟಿ ರೂಪಾಯಿ ಹಣವನ್ನು ಕೆಪಿಸಿಸಿಯಿಂದ ಕೆಎಸ್ಆರ್ಟಿಸಿಗೆ ನೀಡ್ತಾ ಇದ್ದಾರೆ. ಈ ಕುರಿತಂತೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೆಎಸ್ಆರ್ಟಿಸಿ ಎಂಡಿ ಶಿವಯೋಗಿ ಕಳಸದ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಎಲ್ಲರನ್ನೂ ಉಚಿತವಾಗಿ ಕರ್ಕೊಂಡು ಹೋಗಿ ಊರಿಗೆ, ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಹಣ ಸಹಾಯವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಭರವಸೆಯನ್ನು ಕೂಡ ಕೊಟ್ಟಿರೋದ್ರಿಂದ ಸರ್ಕಾರ ಒಂದು ನಿರ್ಧಾರ ತಗೊಂಡು ಕಾರ್ಮಿಕ ಪರವಾಗಿ ಕೆಪಿಸಿಸಿ ಕೂಡ ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹವಾದಂತಹ ನಿಲುವು ಕೆಪಿಸಿಸಿ ವತಿಯಿಂದ. ಈ ಕುರಿತಂತೆ ಕೆಎಸ್ಆರ್ಟಿಸಿ ಎಂಡಿ ಶಿವಯೋಗಿ ಕಳಸದ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಪತ್ರವೊಂದನ್ನು ಬರೆದಿದ್ದಾರೆ. ಈಗ ಸದ್ಯಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಈ 1 ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಪ್ರಯಾಣಿಕರಿಗೆ ಉಚಿತ ವ್ಯವಸ್ಥೆಯನ್ನು ಮಾಡಿ ಕಾರ್ಮಿಕರನ್ನು ಅವರವರ ಊರುಗಳಿಗೆ ತಲುಪಿಸಿ, ಅಗತ್ಯ ಬಿದ್ದರೆ ಇನ್ನೂ ಕೂಡ ಹೆಚ್ಚಿನ ಹೆಚ್ಚುವರಿ ಹಣವನ್ನು ನಾವು ನಿಮಗೆ ಕೊಡ್ತೀವಿ ಅಂತಕ್ಕಂಥ ಒಂದು ಪತ್ರವನ್ನು ಕೂಡ ಬರೆದಿರೋದ್ರಿಂದ ಈಗ ಇನ್ನಷ್ಟು ಒಳ್ಳೆಯ ಸೇವೆಯನ್ನು ಒದಗಿಸೋದಕ್ಕೆ ಕೆಎಸ್ಆರ್ಟಿಸಿಗೆ ಸಾಧ್ಯವಾಗುತ್ತೆ. ಹಾಗಾಗಿ ಸ್ವಲ್ಪ ಇನ್ನೂ ಎಚ್ಚರಿಕೆಯನ್ನು ತಗೊಳ್ಳೋದಕ್ಕೆ, ಮುಂಜಾಗ್ರತೆಯನ್ನು ತಗೊಳ್ಳೋದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಕೂಡ ಹ್ಯಾಂಡ್ ಸ್ಯಾನಿಟೈಸ್ ಮಾಡೋದು, ಮಾಸ್ಕ್ ಇಲ್ಲದವರಿಗೆ ಮಾಸ್ಕ್ ಕೊಡೋದು, ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದಿನ್ನೂ ಕೂಡ ಉತ್ತಮವಾದ ಸೇವೆ ಅಂತ ಅನಿಸ್ಕೊಳ್ಳುತ್ತೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ನಿನ್ನೆ ತಾವು ಬಿ ಎಂ ಟಿ ಸಿಗೆ, ಅಂದ್ರೆ ಇದಕ್ಕೋಗಿ ಮೆಜೆಸ್ಟಿಕ್ ಹೋಗಿ ಜನರ ಕಷ್ಟ ನಷ್ಟ ಕೇಳಿದ್ರಿ. ಸೊ ಅದನ್ನ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದ್ರೆ ಸರ್ ಕೆಪಿಸಿಸಿ ವತಿಯಿಂದ ಹೇಗೆ? ಹೌದು, ನಿನ್ನೆನೆ ಹೋಗಿ ನಿನ್ನೆನೆ ತೀರ್ಮಾನ ಬಂದು ಸ್ಪಾಟ್ ಅಲ್ಲೇ ತೀರ್ಮಾನ ಮಾಡಿ ನಾನು ಪ್ರಿಯಾಂಕಾ ಖರ್ಗೆ ಎಲ್ಲ ಓದೋ ತಿರ್ಗಾ ಹೋಗಿ ಎಲ್ಲ ಮಾತಾಡ್ದೋ, ಅಲ್ಲಿಂದಾನೆ ನಾನು ಮಂಜುನಾಥ್ ಹತ್ರ ಮಾತಾಡ್ದೆ. ಓಕೆ, ಸಂಪರ್ಕ ಕಟ್ ಆಗಿದೆ, ಮತ್ತೆ ಸಂಪರ್ಕಿಸುವ ಒಂದು ಪ್ರಯತ್ನವನ್ನು ಮಾಡೋಣ. ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು, ನಿನ್ನೆ ನಾನು ಸ್ಪಾಟ್ ಹೋದಾಗಲೇ ತೀರ್ಮಾನ ಮಾಡಿದೆ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿಗೆ ಹೋಗಿ ಜನರ ಕಷ್ಟವನ್ನು ಆಲಿಸಿದಾಗ, ಇವತ್ತು ಬೆಳಗ್ಗೆ ಒಬ್ಬರು ವಯೋವೃದ್ಧ ಮಹಿಳೆ ಮಾತನಾಡ್ತಾ ಕಣ್ಣಲ್ಲಿ ನೀರು ಹಾಕೋತಾ ಇದ್ರು, ದುಡ್ಡಿಲ್ಲ ಕಣಪ್ಪ ನನ್ನ ಹತ್ರ ಹೋಗೋಕ್ಕೆ, ಬಟ್ ಊರಿಗೆ ಹೋಗಲೇಬೇಕು ನಾನು ಅಂತ ಹೇಳ್ತಾ ಇದ್ರು. ಅಂಥವರ ಕಷ್ಟ ನಷ್ಟಗಳನ್ನು ನೋಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಅವರು ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಕೆ ಪಿ ಸಿ ಸಿ ವತಿಯಿಂದ ನಿನ್ನೆ ಡಿ ಕೆ ಶಿವಕುಮಾರ್, ಪ್ರಿಯಾಂಕಾ ಖರ್ಗೆ ಅವರೆಲ್ಲರೂ ಕೂಡ ಮೆಜೆಸ್ಟಿಕ್ಗೆ ಬಂದು ಜನರ ಕಷ್ಟ ನಷ್ಟವನ್ನು ನೋಡಿ ನಮ್ಮ ಪಕ್ಷದಿಂದ ಕೂಡ ಏನು ಸಹಾಯ ಮಾಡ್ಬೋದು ಅಂತ ಚಿಂತನೆಯನ್ನು ಮಾಡಿ ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. 1 ಕೋಟಿ ರೂಪಾಯಿಗಳನ್ನು ಕೆಎಸ್ಆರ್ಟಿಸಿಗೆ ನೀಡೋದಕ್ಕೆ ಕೆಪಿಸಿಸಿ ನಿರ್ಧಾರ ಮಾಡಿದೆ. 1 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಅಗತ್ಯ ಬಿದ್ದರೆ ಇನ್ನೂ ಕೂಡ ಹೆಚ್ಚುವರಿಯಾಗಿ ನಾವು ಹಣ ಸಹಾಯವನ್ನು ಮಾಡ್ತೀವಿ, ಮೊದಲು ಕಾರ್ಮಿಕರನ್ನು ಉಚಿತವಾಗಿ ನೀವು ಊರಿಗೆ ಕಳಿಸಿ ಅಂತ. ನಿನ್ನೆ ಬೆಳಿಗ್ಗೆ ನೋಡಿದ್ರೆ 1 to 2 ರೇಟನ್ನು ವಸೂಲಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಅದಾದ ನಂತರ ಇಲ್ಲ, ನಾಮಿನಲ್ ಆಗಿ ನಾವು ತಗೊಳ್ತೀವಿ ದುಡ್ಡನ್ನು, ಮೊದ್ಲೆಂಗಿತ್ತು ಅದೇ ರೇಟ್ ತಗೊಳ್ತೀವಿ ಅಂದರು. ಇವತ್ತು ರಾಜ್ಯ ಸರ್ಕಾರ ಮೊದಲು ತೆಗೆದುಕೊಂಡಂತಹ ತೀರ್ಮಾನ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಾವೇ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಕೊನೆಗೆ ಕೆಪಿಸಿಸಿ ಕೂಡ ಕೈ ಜೋಡಿಸಿದೆ. ಪ್ರತಿಪಕ್ಷವಾದರೂ ಕೂಡ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸ್ತಕ್ಕಂಥದ್ದು ಪ್ರತಿಪಕ್ಷದ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪತ್ರವನ್ನು ಬರೆದಿದ್ದಾರೆ ಕೆಎಸ್ಆರ್ಟಿಸಿ ಎಂಡಿ ಅವರಿಗೆ. 1 ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತೀವಿ, ಅಗತ್ಯ ಬಿದ್ದರೆ ಇನ್ನೂ ಕೂಡ ಹೆಚ್ಚುವರಿ ದುಡ್ಡನ್ನು ಕೊಡ್ತೀವಿ. ಇದು ನಿಜವಾಗಿ ಜನಸೇವೆ, ಕಾರ್ಮಿಕರ ಸಂಕಷ್ಟಕ್ಕೆ ಈಗ ಒಂದು ರೀತಿ ಸ್ಪಂದಿಸಿರುವಂತಹ ಕ್ರಮ.